ಜುಲೈ ಒಂದರಿಂದ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಯೂಟ್ಯೂಬ್ನಲ್ಲಿ ಇರೋಲ್ಲ, ಆದರೆ ಯಾವುದೇ ಶುಲ್ಕವಿಲ್ಲದೆ ಸನ್ ನೆಕ್ಸ್ಟ್ ಆ್ಯಪ್ನಲ್ಲಿ ವೀಕ್ಷಿಸಬಹುದು. ಆಕಾಶ, ನನ್ನ ಕ್ಷಮಿಸ್ಬಿಡೋ. ವಿಜಯ್, ಏನ್ ಮಾತಾಡ್ತಾ ಇದೀಯಾ? ನಿನ್ ಕಣ್ಣಲ್ಲಿ ನೀರು, ಸುಮ್ನೆ ಇರು ವಿಜಯ್. ಇಲ್ಲ ಕಣೋ, ನಾನ್ ತುಡುಕ್ಬಿಟ್ಟೆ. ನನ್ನ ಮನೆ ನನ್ನ ತಂಗಿ ಮನೆ ಒಂದಾಗಬೇಕು ಅನ್ನೋ ಆತರದಲ್ಲಿ ನಿನ್ ನಿರ್ಧಾರ ಕೇಳಲೇ ಇಲ್ಲ. ನನ್ನ ಸ್ವಾರ್ಥಕ್ಕೋಸ್ಕರ ನಿನ್ನ ಬಲಿ ಕೊಟ್ಬಿಟ್ಟೆ ಕಣೋ, ನನ್ ಕ್ಷಮಿಸ್ಬಿಡು. ಅಂಕಲ್, ಅಂಕಲ್ ನೀವು ಚಿಂತೆ ಮಾಡ್ಬೇಡಿ ಅಂಕಲ್. ಹೀಗೆಲ್ಲ ಮಾಡಿರೋದು ಆ ಕರಣ್. ಮೀನಾ ತನ್ನ ಮನಸ್ಸನ್ನ ತಾನಾಗೆ ಬದಲಾಯಿಸ್ಕೊಂಡಿಲ್ಲ, ಬೇರೆ ಯಾರೋ ಬದಲಾಯಿಸಿರೋದು. ಇದೆಲ್ಲ ಅವನೇನು ಮಾಡಿರೋದು ಅಂಕಲ್? ಯಾರು ಏನು ಮಾಡಿದ್ರು ಏನಮ್ಮ ಆಗತ್ತೆ? ಈಗ ನನ್ನ ಮಗನ ಮದ್ವೆ ನಿಂತು ಹೋಗಿರೋದು ನಿಜ ಅಲ್ವಾ? ಬಂದಿರೋ ಎಲ್ಲರ ಮುಂದೆ ನಮ್ಗೆ ಅವಮಾನ ಆಗಿದೆ. ನಿಜವಾದ ತಂದೆ ಅನ್ನಿಸ್ಕೊಂಡವನು ಮಗ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡ್ಬೇಕು. ಹೀಗೆ ತಲೆ ತಗ್ಸಿ ನಿಂತ್ಕೊಳ್ಳೋ ಹಾಗಲ್ಲ. ನನ್ನ ಹೆಂಡತಿ ಸ್ಥಿತಿ ನೋಡಿದ್ರೆ ಹಾಗಿದೆ. ಈಗ ನನ್ನ ಮಗನೂ ಈ ಸ್ಥಿತಿಗೆ ತಂದುಬಿಟ್ಟೆ. ಇಲ್ಲಮ್ಮ, ಇಷ್ಟೆಲ್ಲ ನಡೆದ ಮೇಲೆ ನಾನಿನ್ ಬದುಕಿರಬಾರ್ದು. ನಾನಿನ್ ಬದುಕಿರಬಾರ್ದು. ವಿಜಯ್, ಏನ್ ಮಾತಾಡ್ತಾ ಇದೀಯ ವಿಜಯ್? ನೀನು ನಿನಗೇನಾದ್ರೂ ಆದ್ರೆ ನಾನೇನಾಗ್ತೀನಿ? ಸಾಯೋವರೆಗೂ ಒಂಟಿಯಾಗಿ ಸಾಯಿಲ್ಲ. ಇಲ್ಲ ಕಣೋ ಆಕಾಶ, ಇಷ್ಟೆಲ್ಲ ನಡೆದ್ಮೇಲೆ ನಾನೇನ್ ಬದುಕಿರೋದನ್ನ ಅರ್ಥ ಇಲ್ಲ ಕಣೋ. ನಾನ್ ಬದುಕಿರಬಾರ್ದು, ನಾನ್ ಸಾಯ್ಬೇಕು. ಅಂಕಲ್, ಅಂಕಲ್ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂಕಲ್. ನಾನು ಹೇಗಾದ್ರೂ ಮಾಡಿ ಈ ಮದ್ವೆನ ನಡೆಸ್ಕೊಡ್ತೀನಿ. ಹೇಗ್ ನಡೆಸ್ತೀಯಮ್ಮ? ನಿಂತ್ ಹೋಗಿರೋ ಈ ಮದ್ವೆನ ಹೇಗ್ ನಡೆಸ್ತೀಯ? ನನ್ನ ಮಗನ ಕೈ ಹಿಡಿಬೇಕಾದವಳು ಹೇಳದೆ ಕೇಳದೆ ಮದುವೆ ಮಂಟಪ ಬಿಟ್ಟು ಓಡ್ ಹೋಗಿದ್ದಾಳೆ. ಹೇಗಮ್ಮ ಈ ಮದ್ವೆ ನೆರವೇರಿಸ್ತೀಯ ನೀನು? ಅಂಕಲ್, ಅಂಕಲ್ ಏನಾದ್ರೂ ಮಾಡೋಣ, ನೀವ್ ಮೊದ್ಲು ಸಮಾಧಾನವಾಗಿರಿ. ಏನಮ್ಮ ಮಾಡಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ, ಎಲ್ಲ ಮುಗ್ದು ಹೋಯ್ತು. ನಾನ್ ನಿನ್ಗೆ ಹೇಳ್ತಾನೆ ಇದ್ದೆ, ನನ್ನ ಮಗ ಆಕಾಶನ ಮದ್ವೆ ನೆರವೇರುತ್ತೆ, ನನ್ನ ಆಸೆ ಈಡೇರುತ್ತೆ ಅಂತ. ಆದ್ರೀಗ ಅಯ್ಯೋ. ಈಗ್ಲೂ ಹೇಳಿ ಅಂಕಲ್, ನಾನು ಏನ್ ಮಾಡ್ಬೇಕು ಅಂತ? ಆಕಾಶ್ ಮದ್ವೆ ಆಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೀನಿ. ನನ್ ಮಾತು ನೆರವೇರಿಸ್ತೀಯನಮ್ಮ? ಅಂಕಲ್, ಹಾಗಾದ್ರೆ ನೀನು ನೀನ್ ನನ್ ಮಗನ ಕೈ ಹಿಡಿಬೇಕು. ನೀವೇನ್ ಮಾತಾಡ್ತಾ ಇದ್ದೀರಾ? ಇದೆಲ್ಲ ನಡೆಯೋದಿಲ್ಲ. ತಪ್ಪೇನಿಲ್ಲ ಸುಂದರಿ, ಆಕಾಶ್ ತುಂಬಾ ಒಳ್ಳೆ ಹುಡುಗ, ನಿನ್ನ ಇಷ್ಟಪಡ್ತಿದ್ದವನು. ಈ ಸಂದರ್ಭ ಬರುತ್ತೆ ಅಂತ ಯಾರು ಅಂದ್ಕೊಂಡಿರ್ತಾರೆ ಹೇಳು? ಇದು ದೈವ ನಿರ್ಣಯ. ಅವನ್ ಬಾಳಿಗೆ ನೀನ್ ಬೆಳಕಾಗಿರ್ತೀಯ, ಅವನ್ ಬದುಕಲ್ಲಿ ನೀನ್ ಬಾಳಾಗಿರ್ತೀಯ. ನಿಮ್ಮಿಬ್ಬರ ಜೀವನ ಸರಿ ಹೋಗುತ್ತೆ. ಅಮ್ಮ, ಎಲ್ಲ ಗೊತ್ತಿದ್ದು ನೀವ್ ಹೀಗೆ ಮಾತಾಡ್ತಾ ಇದ್ದೀರಲ್ಲ, ನಾನು ಆಕಾಶ್ ಸ್ನೇಹಿತರು ಮಾತ್ರ. ತಂಗ್ಯವ್ವ, ಸ್ನೇಹಿತರು ಗಂಡ ಹೆಂಡತಿ ಆಗ್ಬಾರ್ದು ಅಂತ ಏನು ಇಲ್ಲ ಅಲ್ವಾ? ಹೌದು ಸುಂದ್ರಿ, ಆ ದೇವ್ರು ನಿಮ್ಮಿಬ್ರನ್ ಒಂದ್ ಮಾಡೋದಕ್ಕಂತಾನೆ ಈ ರೀತಿ ಮಾಡಿದಾನೆ. ನೀವಿಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ಅಂಕಲ್ ಏನೋ ಎಮೋಷನಲ್ ಆಗಿ ಮಾತಾಡ್ತಾ ಇದ್ದಾರೆ, ಆದ್ರೆ
ನೀವೆಲ್ಲರೂ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ನೀನ್ ಯೋಚನೆ ಮಾಡಿ ಮಾತಾಡ್ತಾ ಇದ್ಯಾ? ಇದರಲ್ಲಿ ತಪ್ಪೇನಿದೆ? ತಪ್ಪೇ ಅಮ್ಮ, ನಾನು ಆಕಾಶ್ನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ ನಮ್ಮನ್ನ ನೋಡಿ ಇಷ್ಟೆಲ್ಲ ಮಾತಾಡ್ತಿರೋರು, ನಾಳೆ ಆಕಾಶ್ ಮದುವೆ ಆಗಿರೋದು ಇನ್ನೊಬ್ರು ಹೆಂಡ್ತಿನ ಅಂದಾಗ ಅವ್ರ ಮನಸ್ಸು ಏನಾಗ್ಬಹುದು ಅನ್ನೋದನ್ನ ಯೋಚನೆ ಮಾಡಿ. ಮದುವೆ ತಾಳಿಯಿಂದ ಮಾತ್ರ ಸಾಧ್ಯ ಇಲ್ಲ ಸುಂದ್ರಿ, ಆಕಾಶ್ಗೂ ನಿನ್ ಮೇಲೆ ಪ್ರೀತಿ ಇದೆ. ಅಲ್ಲ, ನಿನ್ ಗಂಡ ಇಷ್ಟು ದಿನ ಆದ್ರೂ ಒಂದ್ ಸಲ ಆದ್ರೂ ನಿನ್ನ ಖುಷಿಯಿಂದ ಮಾತಾಡಿಸಿದನ ಯಾವತ್ತಾದ್ರೂ? ಯಾವತ್ತಾದ್ರೂ ನಿನ್ನ ಪ್ರೀತಿಯಿಂದ ಮಾತಾಡಿಸಿದನ? ಒಂದು ಕ್ಷಣ ಆದ್ರೂ ನೀವು ಗಂಡ ಹೆಂಡತಿ ತರ ಬದುಕಿದಿರಾ? ನೋಡು, ನನ್ ಮಗಳ ಜೀವನ ಹಾಳಾಗಿದೆ. ಈಗಿಂದೀಗ್ಲೇ ನಾನು ಏನ್ ಮಾಡ್ಬೇಕೋ ಅದನ್ನ ನಾನು ಮಾಡ್ತೀನಿ ಸುಂದ್ರಿ. ಆಕಾಶ್ ಅಂತ ಒಳ್ಳೆ ಹುಡುಗ ಸಿಗಲ್ಲ, ನಿರ್ಧಾರ ನಿನಗೆ ಬಿಟ್ಟಿದ್ದು. ನೋಡಮ್ಮ ಸುಂದ್ರಿ, ಎಲ್ಲರೂ ಹೇಳ್ತಿದ್ದಾರೆ ಅಂತ ನಾನು ನಿನ್ನನ್ನು ಕೇಳ್ತಿಲ್ಲ ಕಂದ. ನಿನಗೆ ಕೈ ಮುಂಗಿದ್ ಕೇಳ್ಕೊತಾ ಇದ್ದೀನಿ, ನಮ್ಮನೆ ಬೆಳಕಾಗಮ್ಮ, ನನಗೆ ಬೇರೆ ದಾರಿ ಇಲ್ಲ. ನೋಡು, ಹಣತೆ ದೀಪಕ್ಕೆ ಕೈ ಅಡ್ಡ ಇಟ್ಟು ಕಾಪಾಡ್ಕೊಳ್ಳೋ ಹಾಗೆ ನಾನು ನಿನ್ನನ್ನು ಕಾಪಾಡ್ಕೋತೀನಿ. ನನ್ನ ನಂಬು, ನಮ್ಮ ಕತ್ಲನ್ನ ದೂರ ಮಾಡು ತಾಯಿ, ನಿನಗೆ ಕೈ ಮುಗಿದು ಕೇಳ್ಕೊತೀನಿ. ದಯಮಾಡಿ ನನ್ನ ಮಗನ ಕೈ ಹಿಡಿ. ಅಮ್ಮ ಸುಂದ್ರಿ, ನಿನ್ ಕಾಲ್ ಬೇಕಾದ್ರೂ ಹಿಡ್ಕೋತೀನಿ, ದಯವಿಟ್ಟು ಈ ಮದ್ವೆಗೆ ಒಪ್ಕೋ. ಅಂಕಲ್ ಪ್ಲೀಸ್, ಅಂಕಲ್ ಹೀಗೆಲ್ಲ ಬೇಡ್ಕೊಂಡು ನನ್ನನ್ನು ಕಟ್ ಹಾಕ್ಬೇಡಿ ಪ್ಲೀಸ್. ನೋಡಮ್ಮ, ಬೇಕಾದ್ರೆ ನಮ್ಮೆರಡು ಕುಟುಂಬ ನಿನ್ ಕಾಲಿಗೆ ಬಿದ್ದು ಕೇಳ್ಕೊತೀವಿ, ದಯವಿಟ್ಟು ಈ ಮದ್ವೆಗೆ ಒಪ್ಕೋಮ್ಮ. ನಮ್ಮೆರಡು ಕುಟುಂಬನ ಒಂದು ಮಾಡೋಕೆ ನೀನ್ ಎಷ್ಟು ಕಷ್ಟಪಟ್ಟಿದ್ಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಮ್ಮ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳದೆ ಮೀನಾ ಹೋಗ್ಬಿಟ್ಟಿದ್ದಾಳೆ. ನಮ್ಮ ಆಕಾಶ ಒಳ್ಳೆ ಹುಡುಗನಮ್ಮ, ನೀನು ಒಳ್ಳೆ ಹುಡುಗಿ, ನೀವಿಬ್ರು ಸೇರಿದ್ರೆ ಸುಂದರವಾದ ಜೋಡಿ. ಮತ್ತೊಮ್ಮೆ ನಿನ್ನ ಕೈ ಮುಗಿದು ಕೇಳ್ಕೊತಿದ್ರಿ, ನನ್ನ ಮಗನ ಮದ್ವೆ ಮಾಡ್ಕೊಳ್ಳಪ್ಪ ಪ್ಲೀಸ್. ಅಂಕಲ್ ಪ್ಲೀಸ್, ಅಂಕಲ್ ಬೇಡ. ಎಲ್ಲರೂ ನಿನ್ನ ಪರವಾಗಿ ಹೇಳ್ತಾ ಇದ್ದಾರೆ, ಮೊದಲು ನಿನ್ನ ಮದ್ವೆ ಆಗು, ಆಮೇಲೆ ಎಲ್ಲ ಜವಾಬ್ದಾರಿನ ನಿಭಾಯಿಸ್ತೀನಿ. ಸುಂದ್ರಿ ನೀ ಜಾಸ್ತಿ ಮಾತಾಡ್ಬೇಡ, ಮೊದ್ಲು ಬಾ.